ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವಿವತ್ತು ನೋಡ್ತಾ ಇರುವಂತ ಸಿನಿಮಾ ಬೆಂಗಾಲಿಯ ಒಂದೊಳ್ಳೆ ಸಿನಿಮಾ ಇತಿ ಮೃಣಾಲಿನಿ. ಈ ಸಿನಿಮಾ ಸ್ಟಾರ್ಟ್ ಆಗುತ್ತಲ್ಲಿ ನಾವು ಮೃಣಾಲಿನಿ ಮಿತ್ರ ಅನ್ನುವಂತಹ 55 ವರ್ಷ ತುಂಬಿದ ಸಿನಿ ನಟಿಯನ್ನು ನೋಡ್ತೇವೆ. ಆಕೆ ತನ್ನ ಟೇಬಲ್ನ ಮೇಲೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಗಳನ್ನು ಇಟ್ಕೊಂಡು ನನ್ನ ಸಾವಿಗೆ ಯಾರೂ ಕೂಡ ಕಾರಣ ಅರಲ್ಲ ಅಂತ ಲೆಟರ್ ಅನ್ನ ಬರೆಯೋದಕ್ಕೆ ರೆಡಿ ಆಗ್ತಾಳೆ. ಆದ್ರೆ ಅದಕ್ಕಿಂತಲೂ ಮೊದಲು ತನ್ನ ಲೈಫ್ ನ ಬಗ್ಗೆ ಹಾಗೂ ಆ ಲೈಫ್ ನೊಳಗೆ ಇರುವಂತಹ ಸೀಕ್ರೆಟ್ ಗಳ ಬಗ್ಗೆ ತಿಳಿಸುವಂತಹ ಫೋಟೋಸು, ಲೆಟರ್ಸ್, ಬುಕ್ಸ್ ಮತ್ತು ಇಮೇಲ್ ಗಳೆಲ್ಲವನ್ನು ಕೂಡ ಡಿಸ್ಟ್ರಾಯ್ ಮಾಡಬೇಕು ಅನ್ಕೊಂತಾಳೆ. ಯಾಕಂದ್ರೆ ಇವು ಮೀಡಿಯಾ ಕಣ್ಣುಗಳಿಗೆ ಏನಾದ್ರೂ ಬಿದ್ರೆ ಈ ಟಿವಿ ನ್ಯೂಸ್ ಗಳವರು ಬ್ರೇಕಿಂಗ್ ನ್ಯೂಸ್ ಗಳನ್ನ ಹಾಕಿ, ಯೂಟ್ಯೂಬ್ ನವರು ಚಿತ್ರ ವಿಚಿತ್ರವಾದಂತಹ ಥಂಬ್ನೈಲ್ ಗಳನ್ನ ಹಾಕಿ ಆಕೆ ಸತ್ ಮೇಲೂ ಕೂಡ ಆಕೆ ಆತ್ಮಕ್ಕೆ ಶಾಂತಿ ಸಿಗದಂತೆ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಅವು ಯಾರ ಕಣ್ಣುಗೂ ಬೀಳದಂತೆ ಒಂದೊಂದಾಗಿ ಎಲ್ಲವನ್ನು ಕೂಡ ಮಾಯ ಮಾಡ್ತಾ ಇರ್ತಾಳೆ. ಹೀಗೆ ಆಕೆ ಅವನ್ನೆಲ್ಲ ಡಿಸ್ಟ್ರಾಯ್ ಮಾಡ್ತಾ ಇರಬೇಕಾದ್ರೆ ಆಗಾಗ ಅವಳ ಲೈಫ್ ಅಲ್ಲಿ ಘಟಿಸಿದಂತ ಘಟನೆಗಳು ಕಣ್ಮುಂದೆ ಚಿತ್ರಗಳಂತೆ ಕಾಣಿಸ್ತವೆ. ಸೊ ಸ್ಟೋರಿ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಆಗ ನಾವು ಯಂಗ್ ಆಗಿರುವಂತಹ ಮೃಣಾಲಿನಿಯನ್ನ ನೋಡ್ತೇವೆ. ಮೃಣಾಲಿನಿ ತನ್ನ ಆಕ್ಟಿಂಗ್ ಕೆರಿಯರ್ ಅನ್ನ ಕಾಲೇಜ್ ಡೇಸ್ ಅಲ್ಲಿ ಕಾಲೇಜಿನ ಸ್ಟೇಜ್ ಗಳ ಮೇಲೆ ಶುರು ಮಾಡಿದ್ಲು. ಇನ್ನು ಆ ಟೈಮಲ್ಲಿ ಅವಳಿಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದ. ಆತ ಅವಳ ಜೊತೆಯಲ್ಲಿ ಓದ್ಕೊಳ್ತಾ ಇದ್ದಂತಹ ಕಾಲೇಜ್ ಸ್ಟೂಡೆಂಟ್. ಆದ್ರೆ ಆತನಿಗೆ ನಕ್ಸಲೈಟ್ ಗಳ ಪರವಾದಂತಹ ಚಿಂತನೆಗಳು ಜಾಸ್ತಿ. ಹೀಗಾಗಿ ಅವನು ನಕ್ಸಲೈಟ್ ಗಳ ಜೊತೆ ಸೇರಿ ಹೋರಾಡೋದಕ್ಕೆ ಶುರು ಮಾಡ್ತಾನೆ. ಇನ್ನು ಅದನ್ನ ತಿಳ್ಕೊಂಡಂತ ಪೊಲೀಸರು ಡೈರೆಕ್ಟ್ ಆಗಿ ಇವರಿಬ್ಬರು ಏಕಾಂತದಲ್ಲಿರುವಾಗಲೇ ಅವ್ರ ಹತ್ರಕ್ಕೆ ಬಂದು ಅವನನ್ನ ಎತ್ತಾಕೊಂಡೋಗಿ ಡೈರೆಕ್ಟ್ ಎನ್ಕೌಂಟರ್ ಮಾಡಿ ಬಿಸಾಕ್ತಾರೆ. ಸೊ ಇದೇ ಮೃಣಾಲಿನಿ ಲೈಫ್ ಅಲ್ಲಿ ನಡೆದಂತಹ ಮೊದಲ ಸ್ಯಾಡ್ ಇನ್ಸಿಡೆಂಟ್. ಇನ್ನು ಗೆಳೆಯನ ಸಾವಿನ ನೋವಿಂದ ಹೊರಬಂದಂತಹ ಮೃಣಾಲಿನಿ ತನ್ನ ಆಕ್ಟಿಂಗ್ ಕೆರಿಯರ್ ಕಡೆ ದೃಷ್ಟಿ ಹರಿಸತೊಡಗುತ್ತಾಳೆ. ಹೀಗೆ ಮೃಣಾಲಿನಿಯ ಸ್ಟೇಜ್ ಆಕ್ಟಿಂಗ್ ಅನ್ನು ನೋಡಿದಂತಹ ಸಿದ್ಧಾರ್ಥ್ ಸರ್ಕಾರ್ ಅನ್ನುವಂತ ಟಾಪ್ ಡೈರೆಕ್ಟರ್ ಆತನ ಮುಂದಿನ ಸಿನಿಮಾದಲ್ಲಿ ಅವಳಿಗೆ ಅವಕಾಶವನ್ನು ಕೊಡ್ತಾನೆ. ಸೀನ್ ಕಟ್ ಮಾಡಿದ್ರೆ ಫಸ್ಟ್ ಸಿನಿಮಾದಲ್ಲಿ ಮೃಣಾಲಿನಿ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಅನ್ನ ಪಡೆದುಕೊಳ್ತಾಳೆ. ಆನಂತರ ಸಿನಿಮಾಗಳನ್ನು ಕೂಡ ಸಿದ್ಧಾರ್ಥ್ ಸರ್ಕಾರ್ ಡೈರೆಕ್ಷನ್ ನಲ್ಲಿ ಮಾಡತೊಡಗುತ್ತಾಳೆ. ಇನ್ನು ಮೃಣಾಲಿನಿ ಸಿನಿಮಾ ಇಂಡಸ್ಟ್ರಿಗೆ ಹೊಸಬಳಾಗಿದ್ದರಿಂದ ಮೃಣಾಲಿನಿಗೆ ಸಂಬಂಧಿಸಿದಂತಹ ವಿಷಯಗಳೆಲ್ಲವನ್ನು ಕೂಡ ಈ ಸಿದ್ಧಾರ್ಥ್ ಸರ್ಕಾರೇ ನೋಡ್ಕೊಳ್ತಾ ಇರ್ತಾನೆ. ಇದರಿಂದಾಗಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡುವಂತಹ ನಾಯಕ ನಟರುಗಳಿಗಿಂತ ಮೃಣಾಲಿನಿಗೆ ಡೈರೆಕ್ಟರ್ ಸಿದ್ಧಾರ್ಥ್ ಸರ್ಕಾರ್ ಜೊತೆಗೇನೆ ಕೆಮಿಸ್ಟ್ರಿ ಚೆನ್ನಾಗಿ ಕುದುರುತ್ತೆ. ಸೊ ಇನ್ನೇನಿದೆ, ಇಬ್ಬರಿಗೂ ಅಗಲುವತ್ತಲ್ಲಿ ಒಂದೇ ಪ್ಲೇಸ್ ಅಲ್ಲಿ ಶೂಟಿಂಗ್ ಇದ್ರೆ ರಾತ್ರಿಗಳಲ್ಲಿ ಮಾತ್ರ ಒಂದೇ ಹೋಟೆಲ್ ರೂಮ್ ಇರುತ್ತೆ. ಹೀಗೆ ಇಬ್ಬರ ನಡುವೆ ಲವ್ ಅಂಡ್ ಅಫೇರ್ ಶುರುವಾಗುತ್ತೆ. ಇನ್ನು ಇದನ್ನ ಅಫೇರ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಡೈರೆಕ್ಟರ್ ಮಹಾಶಯನಿಗೆ ಈಗಾಗಲೇ ಮದುವೆ ಆಗಿದೆ, ಇಬ್ಬರು ಮಕ್ಕಳು ಕೂಡ ಇರ್ತಾರೆ. ಆದ್ರೆ ಡೈರೆಕ್ಟರ್ ಸರ್ ಮಾತ್ರ ನಾನು ನನ್ನ ಹೆಂಡತಿಯ ಜೊತೆ ಈ ಸಮಾಜ ಏನನ್ಕೊಳ್ಳುತ್ತೋ ಅಂತ ಮತ್ತು ನನ್ನ ಮಕ್ಕಳಿಗಾಗಿ ಅವಳ ಜೊತೆ ಇದ್ದೀನಿ ಅನ್ನೋದನ್ನ ಬಿಟ್ರೆ ಕೇವಲ ನಿನ್ನನ್ನು ಮಾತ್ರ ನಾನು ತುಂಬಾ ಪ್ರೀತಿಸ್ತಾ ಇದ್ದೀನಿ, ಅಂಡ್ ನನ್ನ ಸುತ್ತಲಿನ ಪ್ರಪಂಚವೆಲ್ಲವೂ ಕೂಡ ನೀನೇ ಅಂತ ಹೇಳ್ತಿರ್ತಾನೆ. ಇನ್ನು ಮೃಣಾಲಿನಿ ಕೂಡ ಸರಿ ಇನ್ನೇನ್ ಮಾಡೋದು, ಇವತ್ತಾಗದೆ ಹೋದ್ರೆ ಇನ್ಯಾವತ್ತೋ ಒಂದಿನ ಆತ ತನ್ನ ಹೆಂಡತಿಗೆ ಡಿವೋರ್ಸ್ ಅನ್ನ ಕೊಟ್ಟು ನನ್ನನ್ನು ಮದುವೆ ಆಗಿ ಆಗ್ತಾನೆ ಅಂತ ಅಂದ್ಕೊಳ್ತಾಳೆ. ಆದ್ರೆ ಈ ಕಡೆ ಸಿನಿಮಾಗಳ ಮೇಲೆ ಸಿನಿಮಾಗಳು ಆಗಿ ಹೋಗ್ತಾನೆ ಇರ್ತವೆ. ಮೃಣಾಲಿನಿ ಕೂಡ ಒಬ್ಬ ದೊಡ್ಡ ಸ್ಟಾರ್ ನಾಯಕಿಯೂ ಆಗಿ ಹೋಗ್ತಾಳೆ. ಆದ್ರೆ ಇವರಿಬ್ಬರ ನಡುವಿನ ರಿಲೇಶನ್ಶಿಪ್ ವೀಕೆಂಡ್ ಗಳಿಗೆ ಮತ್ತು ಹೋಟೆಲ್ ಗಳಿಗೆ ಸೀಮಿತವಾಗುತ್ತೆ ಬಿಟ್ರೆ ಅದಕ್ಕಿಂತ ಮುಂದೆ ಸಾಗೋದಿಲ್ಲ. ಕೊನೆಗೆ ಮೃಣಾಲಿನಿ ಪ್ರೆಗ್ನೆಂಟ್ ಆದ್ರೂ ಕೂಡ. ಇನ್ನು ಮೃಣಾಲಿನಿ ಸೀಕ್ರೆಟ್ ಆಗಿ ಪ್ರೆಗ್ನೆಂಟ್ ಆಗಿರುವಂತಹ ವಿಷಯ ಇಂಡಸ್ಟ್ರಿ ಒಳಗೆ ಏನಾದ್ರೂ ಗೊತ್ತಾಗಿ ಹೋದ್ರೆ ದೊಡ್ಡ ರಗಳೇನೆ ಆಗಿ ಹೋಗುತ್ತೆ ಅನ್ನೋದನ್ನ ತಿಳ್ಕೊಂಡಂತಹ ಸಿದ್ಧಾರ್ಥ್ ಸರ್ಕಾರ್ ಅವಳನ್ನ ಫಾರಿನ್ ಗೆ ಕಳಿಸಿಕೊಡ್ತಾನೆ. ಅದು ಕೂಡ ತನಗೆ ಪರಿಚಯ ಇರುವಂತಹ ರಿಲೇಟಿವ್ಸ್ ಹತ್ರಕ್ಕೆ. ಯಾಕಂದ್ರೆ ಮೃಣಾಲಿನಿಗೆ ಮಗುವಾಗುತ್ತಲೇ ಆ ಮಗುವನ್ನ ದತ್ತು ಕೊಡುವುದಕ್ಕಾಗಿ. ಆನಂತರ ಮೃಣಾಲಿನಿ ಮಿತ್ರಕ್ಕೆ ಒಂದು ಹೆಣ್ಣು ಮಗುವಾಗುತ್ತೆ. ಆದ್ರೆ ಆ ಮಗುವನ್ನ ಸಾಕುವಂತ ಭಾಗ್ಯ ಅವಳಿಗೆ ಇರೋದಿಲ್ಲ. ಹೀಗಾಗಿ ಅವಳಿಗೆ ತನ್ನ ಮಗುವನ್ನ ಬಿಟ್ಟು ಬರೋದಕ್ಕೆ ತುಂಬಾನೇ ಕಷ್ಟವಾದ್ರೂ ಕೂಡ ಬೇರೆ ದಾರಿ ಇಲ್ಲದೆ ಆ ಮಗುವನ್ನ ಅವರಿಗೆ ದತ್ತು ಕೊಟ್ಟು ಭಾರತಕ್ಕೆ ವಾಪಸ್ ಬಂದ್ಬಿಡ್ತಾಳೆ. ಆ ನಂತರದ ದಿನಗಳಲ್ಲಿ ಕೇವಲ ಸಮ್ಮರ್ ಹಾಲಿಡೇಸ್ ಗೆ ಮಾತ್ರನೇ ಆ ಮಗುವನ್ನ ಇಂಡಿಯಾಗೆ ಕರ್ಕೊಂಡು ಬರ್ತಾ ಇರ್ತಾರೆ. ಆ ಟೈಮಲ್ಲಿ ಮೃಣಾಲಿನಿ ಕೂಡ ತನ್ನ ಮಗಳ ಜೊತೆ ಖುಷಿಯಾಗಿ ಇರ್ತಾಳೆ. ಇನ್ನು ಸಿದ್ಧಾರ್ಥ್ ಸರ್ಕಾರ್ ಮತ್ತು ಮೃಣಾಲಿನಿಯ ನಡುವಿನ ವ್ಯವಹಾರ ಡೈಲಿ ಸೀರಿಯಲ್ ತರ ಸಾಕ್ತಾನೆ ಇರುತ್ತೆ, ಆದ್ರೂ ಒಂದು ಫೈನಲ್ ಎಂಡ್ಗಂತೂ ಬರೋದೇ ಇಲ್ಲ. ಆ ಟೈಮಲ್ಲಿ ಮೃಣಾಲಿನಿ ಎಷ್ಟೇ ಸಾರಿ ಕೇಳಿದ್ರು ಕೂಡ ಸಿದ್ಧಾರ್ಥ್ ಸರ್ಕಾರ್ ನನ್ನ ಹೆಂಡತಿಗೆ ಡಿವೋರ್ಸ್ ಅನ್ನ ಕೊಡೋದಕ್ಕೆ ಇದು ರೈಟ್ ಟೈಮ್ ಅಲ್ಲ ಅಂತ ಹೇಳಿ ತಪ್ಪಿಸಿಕೊಳ್ತಾ ಇರ್ತಾನೆ. ಇನ್ನು ಆತ ಹೇಳಿದಂತ ರೈಟ್ ಟೈಮ್ ಇವರಿಬ್ಬರ ಮಗಳಿಗೆ 10 ವರ್ಷಗಳಾದ್ರೂ ಕೂಡ ಬರೋದಿಲ್ಲ. ಆದ್ರೆ ಮೃಣಾಲಿನಿ ಮಾತ್ರ ಅವನಿಗೋಸ್ಕರ ವೇಟ್ ಮಾಡ್ತಾನೆ ಇರ್ತಾಳೆ. ಇದಾದ ಕೆಲವು ದಿನಗಳಿಗೆ ಮೀಡಿಯಾ ಮೂಲಕ ಮೃಣಾಲಿನಿಗೆ ಗೊತ್ತಾಗುತ್ತೆ ಗ್ರೇಟ್ ಡೈರೆಕ್ಟರ್ ಸಿದ್ಧಾರ್ಥ್ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ, ಮತ್ತು ಸಿದ್ಧಾರ್ಥ್ ತುಂಬಾ ವರ್ಷಗಳ ನಂತರ ಮತ್ತೆ ತಂದೆ ಆಗ್ತಾ ಇದ್ದಾನೆ ಅಂತ. ಇಷ್ಟು ದಿನಗಳಾದ್ರೂ ಕೂಡ ಸಿದ್ಧಾರ್ಥ್ ಮೃಣಾಲಿನಿ ಜೊತೆಗೆ ನಾನು ನನ್ನ ಹೆಂಡತಿ ಜೊತೆಯಲ್ಲಿ ಒಂದೇ ಮನೆಯಲ್ಲಿ ಇದ್ದೀವಿ ಅನ್ನೋದನ್ನ ಬಿಟ್ರೆ ನನಗೂ ಅವಳಿಗೂ ಯಾವುದೇ ತರಹದ ಫಿಸಿಕಲ್ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳ್ತಾನೆ ಬಂದಿರ್ತಾನೆ. ಆದ್ರೆ ಈಗ ಮತ್ತೆ ಆತ ತಂದೆ ಆಗ್ತಾ ಇರ್ತಾನೆ. ಫೈನಲಿ ಮೃಣಾಲಿನಿಯ ಕಣ್ಣುಗಳಿಗೆ ಆವರಿಸಿಕೊಂಡಿದ್ದಂತಹ ಕತ್ತಲೆ ತೊಲಗಿ ಹೋಗುತ್ತೆ. ಈ ಸಿದ್ಧಾರ್ಥ ಅನ್ನುವಂತ ನಯವಂಚಕ ಮನೆಯಲ್ಲವಳು ಶೂಟಿಂಗ್ ಅಲ್ಲಿ ನಾನು ಅನ್ನುವಂತಹ ಸಿನಿಮಾವನ್ನ ಕಂಟಿನ್ಯೂ ಮಾಡ್ತಾನೆ ಇರ್ತಾನೆ ಬಿಟ್ರೆ ಆತ ಯಾವತ್ತೂ ಕೂಡ ಎಂಡ್ ಕಾರ್ಡ್ ಅನ್ನ ಹಾಕೋದೇ ಇಲ್ಲ ಅನ್ನೋದು ತಿಳಿದು ಹೋಗುತ್ತೆ. ಆನಂತರ ಸಿದ್ಧಾರ್ಥ್ ಸರ್ಕಾರ್ ಮತ್ತೆ ಇವಳ ಹತ್ರಕ್ಕೆ ಬಂದು ಇವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅವತ್ತ್ಯಾವತ್ತೋ ಒಂದಿನ ಅಕಸ್ಮಾತ್ ಆಗಿ ನನಗೂ ಮತ್ತು ನನ್ನ ಹೆಂಡತಿಗೂ ನಡುವೆ ಅಚಾತುರ್ಯ ನಡೆದು ಹೋಯ್ತು, ಆದ್ರೆ ಇವತ್ತಿಗೂ ಹೇಳ್ತೀನಿ ನೀನಂದ್ರೆ ನನಗೆ ಪ್ರಾಣ, ಪ್ಲೀಸ್ ನನ್ನ ನಂಬು ಅಂತಾನೆ. ಆದ್ರೆ ಮೃಣಾಲಿನಿ ಮಾತ್ರ ಈ ಸಾರಿ ಈ ಪ್ರೀತಿ ಗೀತಿ ಇತ್ಯಾದಿಗೆಲ್ಲ ಕರಗಿ ಹೋಗೋದಿಲ್ಲ.
ಸೊ ಹಾಗಾಗಿ ಅವಳು ಅವನ ಜೊತೆ ಇದ್ದಂತ ರಿಲೇಶನ್ಶಿಪ್ ಅನ್ನ ಕಡಿದುಕೊಳ್ತಾಳೆ. ಇದಾದ ಕೆಲವೇ ದಿನಗಳಲ್ಲಿ ಅವಳಿಗೆ ಚಿಂತನ್ ಅನ್ನುವಂತ ರೈಟರ್ ಒಂದಿಗೆ ಪರಿಚಯವಾಗುತ್ತೆ. ಹೇಳ್ಬೇಕಂದ್ರೆ ಈ ಚಿಂತನ್ ಒಬ್ಬ ಜೆಂಟಲ್ಮನ್. ಆತನ ಜೊತೆ ಮೃಣಾಳಿನಿಗೆ ಒಂದೊಳ್ಳೆ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗುತ್ತೆ. ಇನ್ನು ಆತನು ಕೂಡ ಅವಳನ್ನ ಎಲ್ಲರಂತೆ ನೋಡದೆ ಒಬ್ಬ ಫ್ರೆಂಡ್ ತರನೇ ಟ್ರೀಟ್ ಮಾಡ್ತಾನೆ. ಸೊ ಆನಂತರ ಮೃಣಾಳಿನಿ ಫಾರಿನ್ನಲ್ಲಿ ಇರುವಂತ ತನ್ನ ಮಗಳನ್ನ ತನ್ನ ಹತ್ರಕ್ಕೆ ಕರೆಸ್ಕೊಳ್ಬೇಕು ಅನ್ಕೊಂತಾಳೆ. ಹಾಗೇನೆ ತನ್ನ ಮಗಳು ತನ್ನ ಹತ್ರಕ್ಕೆ ವಾಪಸ್ ಬರ್ತಾಳೆ ಅನ್ನುವಂತ ಎಕ್ಸೈಟ್ನಿಂದ ಅವಳಿಗೆ ಏನೇನ್ ಬೇಕೋ ಎಲ್ಲವನ್ನೂ ಕೂಡ ರೆಡಿ ಮಾಡಿಕೊಂಡು ಅವಳು ಬರೋದನ್ನೇ ಕಾಯ್ತಾ ಇರ್ತಾಳೆ. ಆದ್ರೆ ಅವಳೊಂದು ಯೋಚಿಸಿದ್ರೆ ಆ ವಿಧಿ ಅನ್ನೋದು ಬೇರೆನೇ ಯೋಚಿಸಿರುತ್ತೆ. ಫಾರಿನ್ನಿಂದ ತನ್ನ ಮಗಳು ಬರ್ತಾ ಇದ್ದಂತ ಫ್ಲೈಟ್ ಕ್ರಾಶ್ ಆಗಿ ಸಮುದ್ರಕ್ಕೆ ಬಿದ್ದಿರುತ್ತೆ. ಇದರಿಂದಾಗಿ ಮೃಣಾಲಿನಿಯ ಮಗಳು ಆ ಫ್ಲೈಟ್ ಅಲ್ಲಿ ಇದ್ದವರ ಜೊತೆ ಸಮುದ್ರ ಪಾಲಾಗಿ ಹೋಗಿರ್ತಾಳೆ. ಆಗ ಬಿದ್ದಂತ ಎಟಿಗೆ ಮೃಣಾಲಿನಿ ಮತ್ತೆ ಮೇಲೆಯೇ ಏಳಲಾಗದಂತಹ ಸ್ಥಿತಿಗೆ ತಲುಪಿಡ್ತಾಳೆ. ಯಾಕಂದ್ರೆ ಅವಳ ಲೈಫ್ಗೆ ಇದ್ದಂತ ಒಂದೇ ಒಂದು ಆಶಾ ಕಿರಣ ಸಮುದ್ರದ ನೀರಲ್ಲಿ ಮುಳುಗಿ ಹೋಗಿರುತ್ತೆ. ಇನ್ನು ಮೃಣಾಲಿನಿ ತೀರಾ ಸಂಕಷ್ಟದ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಅವಳ ಫ್ರೆಂಡ್ ಆದಂತ ಚಿಂತನ್ ಅವಳನ್ನ ಸಂತೈಸ್ತಾನೆ. ಅವಳ ಲೈಫ್ ಅನ್ನ ಮೋಟಿವೇಟ್ ಮಾಡ್ತಾ ಮಾಡ್ತಾ ಮತ್ತೆ ಅವಳನ್ನ ಮೊದಲಿನ ಸ್ಥಿತಿಗೆ ಕರ್ಕೊಂಡು ಬರ್ತಾನೆ. ಹೀಗೆ 17 ವರ್ಷಗಳು ಕಳೆದು ಹೋಗ್ತವೆ. ಈ 17 ವರ್ಷಗಳ ನಡುವೆ ಯಾವಾಗಲೂ ಚಿಂತನ್ ಮೃಣಾಲಿನಿಯಿಂದ ದೂರಕ್ಕೆ ಹೊರಟು ಹೋಗಿರ್ತಾನೆ. ಅದಾದ ನಂತರ ಮೃಣಾಲಿನಿಯು ಕೂಡ ಸಿನಿಮಾಗಳಿಂದ ದೂರವಾಗಿ ಹೋಗ್ತಾಳೆ. ತುಂಬಾ ಜನ ಡೈರೆಕ್ಟರ್ಗಳು ಆಕೆಯ ಜೊತೆ ಸಿನಿಮಾ ಮಾಡ್ಬೇಕಂತ ಬಂದ್ರು ಕೂಡ ಮೃಣಾಲಿನಿ ನೋ ಅಂತಾಳೆ. ಆ ಟೈಮಲ್ಲಿ ಒಂದಿನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗತಾನೆ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂತಹ ಇಮ್ತಿಯಾಜ್ ಚೌಧರಿ ಎನ್ನುವಂತಹ ಯಂಗ್ ಡೈರೆಕ್ಟರ್ ಕಮ್ ಆಕ್ಟರ್ ಆಕೆಯ ಮನೆಗೆ ಬರ್ತಾನೆ. ಮತ್ತು ತಾನು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡ್ತಾ ಇರುವಂತಹ ಸಿನಿಮಾದಲ್ಲಿ ಮದರ್ ರೋಲ್ ಅನ್ನ ನೀವೇ ಮಾಡ್ಬೇಕು ಅಂತ ಪಟ್ಟು ಹಿಡಿತಾನೆ. ಎಲ್ಲರಿಗೂ ಹೇಳಿದಂತೆನೆ ಈತನಿಗೂ ಕೂಡ ಮೃಣಾಲಿನಿ ನೋ ಅಂತಾನೆ ಹೇಳ್ತಾಳೆ. ಆದ್ರೆ ಈ ಇಮ್ತಿಯಾಜ್ ಚೌಧರಿ ಮಾತ್ರ ಅಷ್ಟು ಈಸಿಯಾಗಿ ಬಿಡೋದೇ ಇಲ್ಲ. ಮೊದಮೊದಲಿಗೆ ಆತ ಮೇಡಮ್ ನೀವು ಬಿಟ್ಟರೆ ಈ ಕ್ಯಾರೆಕ್ಟರ್ ಅನ್ನ ಯಾರು ಕೂಡ ಮಾಡೋದಕ್ಕಾಗೋದಿಲ್ಲ ಅಂತ ಆಕೆಯನ್ನು ಹೊಗಳೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಆನಂತರ ನೀವೊಂದು ವೇಳೆ ಈ ಸಿನಿಮಾವನ್ನ ಮಾಡದೆ ಹೋದ್ರೆ ನಾನು ಈ ಸಿನಿಮಾವನ್ನ ಇಲ್ಲಿಗೆ ನಿಲ್ಲಿಸೋದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ ಅಂತ ಆಕೆಯನ್ನ ಇಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡ್ತಾನೆ. ಫೈನಲಿ ಏನೇನೋ ಸರ್ಕಸ್ ಮಾಡಿ ಮೃಣಾಲಿನಿಯನ್ನ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡೋದಕ್ಕೆ ಒಪ್ಪಿಸ್ತಾನೆ. ಆನಂತರ ಅವರಿಬ್ಬರು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ಸಿನಿಮಾದ ಪ್ರತಿ ವಿಷಯಗಳಲ್ಲೂ ಕೂಡ ಆಕೆಯ ಸಲಹೆಯನ್ನ ಕೇಳ್ತಾನೆ. ಹಾಗೇನೆ ಅದೆಲ್ಲವನ್ನೂ ಕೂಡ ಆ ಸಿನಿಮಾದಲ್ಲಿ ಅಳವಡಿಸಿಕೊಳ್ತಾನೆ. ಇದರಿಂದಾಗಿ ಇಬ್ಬರ ನಡುವೆ ಸಿನಿಮಾದ ಸೆಟ್ಗಳಲ್ಲಿ ಮಾತ್ರವಲ್ಲದೆ ಮನೆಯ ಹೊರಗೆ ಒಳಗಡೆ ಎಲ್ಲ ಕಡೆ ಕೂಡ ಸಿನಿಮಾದ ಕಾನ್ವರ್ಸೇಷನ್ಗಳು ನಡೀತಾನೆ ಇರ್ತವೆ. ಸೊ ಇಮ್ತಿಯಾಜ್ ಇದೆಲ್ಲವನ್ನು ಕೂಡ ಅಷ್ಟಕ್ಕೆ ಬಿಡದೆ ಆಕೆಯ ಜೊತೆ ಫ್ಲರ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಆಕೆಯ ಜೊತೆ ವಯಸ್ಸಿನ ಜೊತೆ ಸಂಬಂಧವೇ ಇಲ್ಲದಂತೆ ತುಂಬಾ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇರ್ತಾನೆ. ತುಂಬಾ ದಿನಗಳ ಒಂಟಿತನದ ನಂತರ ಸಿಕ್ಕಿದಂತಹ ಸಾನಿಹಿತ್ಯವಾದ್ದರಿಂದ ಇಮ್ತಿಯಾಜ್ ದಿನ ದಿನಕ್ಕೂ ಆಕೆಯ ಜೊತೆ ಅಡ್ವಾನ್ಸ್ ಆಗ್ತಾ ಇದ್ರು ಕೂಡ ನೋ ಅಂತ ಹೇಳಲಾಗದೆ ಹೋಗ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಮಾತ್ರ ಇವರಿಬ್ಬರದು ತಾಯಿ ಮಗನ ಪಾತ್ರ, ಆದ್ರೆ ಹೊರಗಡೆ ಇವರಿಬ್ಬರದು ಬೇರೆಯದೇ ಪಾತ್ರ. ಹೀಗಾಗಿ ಆಕೆ ಕೂಡ ಯಂಗ್ ಆಗಿ ಫೀಲ್ ಆಗತೊಡಗ್ತಾಳೆ. ಇನ್ನು ಆಕೆ ಇಮ್ತಿಯಾಜ್ನ ಕಂಪನಿಯನ್ನ ಎಂಜಾಯ್ ಮಾಡ್ತಾ ಇದ್ರೆ, ಆದ್ರೆ ಇಮ್ತಿಯಾಜ್ ಮಾತ್ರ ಆಕೆಯ ಜೊತೆ ರೊಮ್ಯಾನ್ಸ್ ಅನ್ನ ಎಂಜಾಯ್ ಮಾಡ್ತಾ ಇರ್ತಾನೆ. ಟೋಟಲಿ ಹೇಳ್ಬೇಕಂದ್ರೆ ಯಾರಿಗೂ ಕೂಡ ಗೊತ್ತಾಗದಂತೆ ಇವರಿಬ್ಬರು ಅಫೇರ್ ಅನ್ನ ನಡೆಸ್ತಾ ಇರ್ತಾರೆ. ಸೀನ್ ಕಟ್ ಮಾಡಿದ್ರೆ ಸಿನಿಮಾ ಶೂಟ್ ಎಲ್ಲವೂ ಕೂಡ ಮುಗಿದು ಹೋಗಿ ರಿಲೀಸ್ಗೆ ಬರುತ್ತೆ. ಆದ್ರೆ ಪ್ರೀಮಿಯರ್ ಶೋಗೆ ಹೋದ ನಂತರ ಗೊತ್ತಾಗುತ್ತೆ ಈತ ತನ್ನ ಜೊತೆ ಮಾತ್ರವಲ್ಲದೆ ಈ ಸಿನಿಮಾದ ಹೀರೋಯಿನ್ ಅನ್ನು ಕೂಡ ಲೈನ್ ನಲ್ಲಿ ಇಟ್ಕೊಂಡು ಪ್ಯಾರಲಲ್ ಆಗಿ ಇಬ್ಬರ ಜೊತೆ ಕೂಡ ಅಫೇರ್ ನಡೆಸ್ತಾ ಇದ್ದಾನೆ ಅಂತ. ಇನ್ನು ಈ ಇಮ್ತಿಯಾಜ್ಗೆ ಟೀನೇಜ್ ನಲ್ಲಿ ಇದ್ದ ಕಾಲದಿಂದಲೂ ಕೂಡ ಸೂಪರ್ ಸ್ಟಾರ್ ಹೀರೋಯಿನ್ ಆದಂತಹ ಮೃಣಾಲಿನಿಯ ಮೇಲೆ ಕ್ರಶ್ ಇರುತ್ತೆ. ಹಾಗಾಗಿನೇ ಅವನು ಒಂದು ಸ್ಟ್ರಾಂಗ್ ಆದಂತಹ ಕ್ಯಾರೆಕ್ಟರ್ ನ ಹೆಸರು ಹೇಳಿಕೊಂಡು ನೀವು ದೊಡ್ಡ ಸ್ಟಾರು ಹಾಗೆ ಹೀಗೆ ನೀವ್ ಇಲ್ದೇ ಹೋದ್ರೆ ಈ ಸಿನಿಮಾನೇ ಮಾಡೋದಿಲ್ಲ ಅಂತೆಲ್ಲ ಹೇಳಿ ಅವಳ ಹತ್ರಕ್ಕೆ ಸೇರ್ಕೊಂಡಿರ್ತಾನೆ. ಆಕೆಯ ಏಜ್ ಜೊತೆ ಸಂಬಂಧವೇ ಇಲ್ಲದಂತೆ ನಿನ್ನೇ ನೆಕ್ಸ್ಟ್ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನೆ. ಫೈನಲಿ ಆಕೆಯಿಂದ ಅವನಿಗೆ ಬೇಕಾದ್ದು ಸಿಕ್ಕಿದ ನಂತರ ಈಕೆಯನ್ನ ಮಧ್ಯದಲ್ಲೇ ಡ್ರಾಪ್ ಮಾಡಿ ಹೊಸದಾಗಿ ಟಚ್ ಗೆ ಬಂದಿದ್ದಂತ ಹೀರೋಯಿನ್ ಅನ್ನ ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಆಗಿ ಆರಿಸಿಕೊಂಡಿರ್ತಾನೆ. ಸೊ ಇದರಿಂದಾಗಿ ಮೃಣಾಲಿನಿಯ ಕನಸುಗಳೆಲ್ಲವೂ ಕೂಡ ಭ್ರಮ ನಿರಸನವಾಗ್ತವೆ. ಎಷ್ಟೋ ಗೌರವಿತವಾಗಿ ಬದುಕ್ತಾ ಇದ್ದಂತ ನಾನು ಇವನ ಆಸೆ ಆಮಿಷ ಕಾಮನೆಗಳಿಗೆ ಬಲಿಯಾಗಿ ಹೋದ್ನಲ್ಲ ಅಂತ ತುಂಬಾ ನೊಂದ್ಕೊಂತಾಳೆ. ಇದರಿಂದಾಗಿ ಅವಳಿಗೆ ಒಂದು ಸತ್ಯದ ಅರಿವಾಗಿರುತ್ತೆ, ತನ್ನ ಇಷ್ಟು ವರ್ಷದ ಆಕ್ಟಿಂಗ್ ಕೆರಿಯರ್ ನಲ್ಲಿ ತಾನು ತಿಳಿದುಕೊಂಡಂತ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ಏನು ಅಂದ್ರೆ ಒಬ್ಬ ಆಕ್ಟರ್ ಗೆ ಟೈಮಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲೂ ಸ್ಟೇಜ್ ಅನ್ನ ಯಾವಾಗ ಹತ್ಬೇಕು ಯಾವಾಗ ಇಳಿಬೇಕು ಅನ್ನೋದು ಆಕೆಗೆ ಚೆನ್ನಾಗಿ ಗೊತ್ತಿರಬೇಕು. ಒಂದು ವೇಳೆ ಆ ಟೈಮ್ ಗೊತ್ತಾಗದೆ ಹೋದ್ರೆ ಆಕೆಯ ಲೈಫ್ ಬಹುಶಃ ನಂತರನೇ ಆಗುತ್ತೆ ಅನ್ಕೊಂತಾಳೆ. ಇದಾದ ನಂತರ ಅವಳಿಗೆ ತನ್ನ ಲೈಫ್ ಅನ್ನ ಹೀಗೆ ಮುಂದುವರಿಸ್ತಾ ಹೋಗೋದ್ರಲ್ಲಿ ಯಾವುದೇ ಅರ್ಥವಿದೆ ಅನ್ಸೋದಿಲ್ಲ. ಹೀಗಾಗಿ ತನ್ನ ಲೈಫ್ ಅನ್ನ ಏನ್ ಮಾಡ್ಕೊಳ್ಳೋದಿಕ್ಕೆ ಇದೇ ಕರೆಕ್ಟ್ ಟೈಮ್ ಅನ್ಕೊಂತಾಳೆ. ಹೀಗಾಗಿ ಅವಳು ತನ್ನ ಸಾವಿಗೆ ಯಾರು ಕಾರಣರಲ್ಲ ಅಂತ ಒಂದು ಲೆಟರ್ ಅನ್ನ ಬರೆದು ಸ್ಲೀಪಿಂಗ್ ಟ್ಯಾಬ್ಲೆಟ್ ಗಳನ್ನ ತಗೊಳ್ಬೇಕು ಅನ್ಕೊಂತಾಳೆ. ಆದ್ರೆ ಅದೇ ಟೈಮ್ಗೆ ಸರಿಯಾಗಿ ತನ್ನ ಒಬ್ಬ ಗುಡ್ ಫ್ರೆಂಡ್ ಆದಂತಹ ಚಿಂತನಿಂದ ಮೆಸೇಜ್ ಬರುತ್ತೆ, ನಾನು ಮತ್ತೆ ವಾಪಸ್ ಬರ್ತಾ ಇದ್ದೀನಿ ಅಂತ. ಇದನ್ನ ನೋಡುತ್ತಲೇ ಮೃಣಾಳಿನಿಗೆ ಮತ್ತೆ ಬದುಕಿನ ಮೇಲೆ ಆಸೆ ಹುಟ್ಟತೊಡಗುತ್ತೆ. ಹೀಗಾಗಿ ಅವಳು ತನ್ನ ಸಾವಿನ ನಿರ್ಧಾರವನ್ನ ಬದಲಿಸಿಕೊಳ್ತಾಳೆ. ಇನ್ನು ಅದೇ ಸಂತೋಷದಲ್ಲಿ ಅವಳು ತನ್ನ ನಾಯಿಯನ್ನ ಹೊರಕ್ಕೆ ವಾಕಿಂಗ್ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಅದೇ ಟೈಮಲ್ಲಿ ಒಬ್ಬ ಕ್ರಿಮಿನಲ್ ತನ್ನ ಪಕ್ಕದಿಂದಲೇ ಪಾಸಾಗಿ ಓಡ್ತಾ ಇರ್ತಾನೆ. ಸೊ ಅಷ್ಟರಲ್ಲಿ ಇಂದಿನಿಂದ ಗನ್ ಫೈರ್ ಆದಂತ ಶಬ್ದ
ಸೊ ನೋಡಿದ್ರೆ ತಕ್ಷಣ ಮೃಣಾಳಿನಿ ಕೆಳಕ್ಕೆ ಕುಸಿದು ಬೀಳ್ತಾಳೆ. ಯಾಕಂದ್ರೆ ಆಕೆ ಪಕ್ಕದಲ್ಲಿ ಪಾಸ್ ಆದಂತ ಕ್ರಿಮಿನಲ್ ಗೆ ಹರಿಸಿದಂತ ಗುಂಡು ಮೃಣಾಳಿನಿಯ ದೇಹಕ್ಕೆ ನುಗ್ಗಿರುತ್ತೆ. ಹೀಗಾಗಿ ಆಕೆ ಅಲ್ಲೇ ಕುಸಿದು ಬಿದ್ದು ಸತ್ತು ಹೋಗ್ತಾಳೆ. ಆಕ್ಟಿಂಗ್ ಅಲ್ಲಿ ಯಾವಾಗ ಸ್ಟೇಜ್ ಅನ್ನ ಹತ್ಬೇಕು, ಯಾವಾಗ ಸ್ಟೇಜ್ ಅನ್ನ ಇಳಿಬೇಕು ಅನ್ನೋದು ಅವಳ ಕೈಯಲ್ಲಿರುತ್ತಾದ್ರೂ ನಿಜ ಜೀವನದಲ್ಲಿ ಆಕೆಯ ಲೈಫ್ ಒಂದು ದುರಂತ ಗಾಥೆ. ಆಕೆ ಒಂದು ಇಡೀ ನಿಜವಾದ ಪ್ರೀತಿಗಾಗಿ ತನ್ನ ಇಡೀ ಲೈಫ್ ಅನ್ನ ಸವಸಿರ್ತಾಳೆ. ಆದ್ರೆ ಕೊನೆಗೂ ಅವಳಿಗೆ ಆ ನಿಷ್ಕಲ್ಮಶ ಪ್ರೀತಿ ಸಿಗ್ಲೇ ಇಲ್ಲ ಅನ್ನೋದೇ ದುರಂತ. ನಮಸ್ಕಾರ.